ಶಮಂತ ಗೋಪಾಖ್ಯಾನ. ಇವತ್ತು ಭಾದ್ರಪದ ಶುಕ್ಲದ ಚೌತಿ ದಿನ ಗಣಪತಿಗೆ ಉರುಮೆಗೆ ನೀವು ಪಾತ್ರರಾಗಬೇಕು ಅಂತಂದ್ರೆ ಶಮಂತ ಗೋಪಾಖ್ಯಾನವನ್ನ ಈ ಕಥೆಯನ್ನ ನೀವು ಕೇಳಬೇಕು. ಇದರಿಂದ ನಿಮಗೆ ಗಣಪತಿಯ ಎಲ್ಲ ಆಶೀರ್ವಾದ ಪ್ರಾಪ್ತಿಯಾಗಿ ಸಾಧ್ಯ ಆಗ್ತದೆ. ಏನಿದು ಶಮಂತ ಗೋಪಾಖ್ಯಾನ ಅಂತಂದ್ರೆ, ಚಂದ್ರ ಗಣಪತಿ ನೋಡಿ ನಗು ಬಿಡ್ತಾನೆ. ನಮ್ ಗಣಪತಿ ಗೊತ್ತಲ್ಲ, ಅವ್ನು ಮೊಟ್ಟೆ ಸಿಕ್ಕಾಪಟ್ಟೆ ಚೌತಿ ದಿನ ಅವ್ಗೆ ಗಡು ಕೊಟ್ಟಿರ್ತಾರೆ, ಹೂಳ ಕೊಟ್ಟಿರ್ತಾರೆ, ಮೂಲ ಕೊಟ್ಟಿರ್ತಾರೆ, ಎಲ್ಲ ತಿಂದು ಹೆವಿಯಾಗಿ ಇಲ್ಲಿ ಪಾಪ ಸಣ್ಣ ಪ್ರಾಣಿ ಅದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿ ಇಂಬ್ಯಾಲೆನ್ಸ್ ಆಗಿ ಬಿಟ್ಬಿಡ್ತಾರೆ. ಅದನ್ನು ನೋಡಿ ಚಂದ್ರ ನಗ್ತಾರೆ. ಅವಾಗ ಗಣಪತಿ ಸಿಟ್ಟು ಬರ್ತದೆ, ನೀನು ನನ್ನ ನೋಡಿ ನಕ್ಕಿಯಲ್ಲ, ಯಾರಾದರೂ ನಿನ್ನನ್ನು ನೋಡಿದ್ರೆ ಅವನು ಅಪವಾದ ಗುರಿಯಾಗಲಿ ಅಂತ ಹೇಳಿ ಒಂದು ಶಾಪವನ್ನು ಗಣಪತಿ ಕೊಟ್ಬಿಡ್ತಾರೆ. ಸೊ ಈ ಶಾಪದಿಂದ ಪರಿಹಾರ ಆಗಬೇಕು ಅಂತಂದ್ರೆ ಏನು ಏನ್ ಮಾಡಬೇಕು ಅಂತಂದ್ರೆ ಶಮಂತ ಗೋಪಾಖ್ಯಾನ ಕೇಳಬೇಕು. ಶಮಂತ ಗೋಪಾಖ್ಯಾನ ಸ್ಕಂದ ಪುರಾಣದ ಬರ್ತದೆ. ಒಂದು ಬಾರಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೀಗೆ ಹೋಗ್ತಾ ಇರ್ಬೇಕಂದ್ರೆ ಭಾದ್ರಪದ ಶುಕ್ಲದ ಚೌತಿ ದಿವಸ ಚಂದ್ರನ ದರ್ಶನ ಮಾಡ್ಬಿಡ್ತಾರೆ. ಕೃಷ್ಣನಿಗೆ ಹೆದರಿಕೆ ಆಗುತ್ತೆ, ಅರೆ ಇವತ್ತು ಭಾದ್ರಪದ ಶುಕ್ಲ ಪಕ್ಷದ ಚೌತಿ, ನಾನು ಇವತ್ತು ಚಂದ್ರನ ನೋಡ್ಬಿಟ್ಟೆ, ಏನೋ ಕಾದಿದೆ ನನಗೂ ಅಂದ್ಕೊಂಡು ಕೃಷ್ಣ ಪರಮಾತ್ಮ ಕೂಡ ಗಾಬರಿ ಆಗ್ತಾರೆ ಒಂದು ನಿಮಿಷ. ಅದು ಆಮೇಲೆ ಏನಾಗುತ್ತೆ ಅಂತಂದ್ರೆ, ಕೃಷ್ಣ ಪರಮಾತ್ಮ ಆವಾಗ ಮಧುರದಲ್ಲಿರ್ತಾನೆ. ಅಲ್ಲಿ ಅಲ್ಲಿ ರಾಜ ಯಾರು ಅಂದ್ರೆ ಸತ್ರಾಜಿತ ಮಹಾರಾಜ. ಸತ್ರಾಜಿತ ಮಹಾರಾಜ ತುಂಬಾ ದೊಡ್ಡ ತಪಸ್ಸು ಮಾಡಿ ಸೂರ್ಯನಿಂದ ಶಮಂತಕ ಮಣಿಯನ್ನು ಪಡೆದಿರ್ತಾರೆ. ಈ ಶಮಂತಕ ಮಣಿ ಬಹಳ ಪವರ್ಫುಲ್ ಮಣಿ. ಅದು ಎಲ್ಲಿರುತ್ತೋ ಅಲ್ಲಿ ಸುಭಿಕ್ಷೆ ಇರುತ್ತೆ. ಅದು ಅದು ಏನು ಅಂತಂದ್ರೆ ದಿನ 8 ಮಣ ಅಂದ್ರೆ 80 ಕೆಜಿ ಬಂಗಾರ ಕೊಡ್ತಾ ಇರ್ತಾರೆ. ಅದರಲ್ಲಿ ಸಂಸ್ಥೆ ಎವ್ರಿ ಡೇ ಯು ಗೆಟ್ 80 ಕೆಜಿ ಗೋಲ್ಡ್ ಫ್ರಮ್ ಶಮಂತಕ ಮಣಿ. ಆಮೇಲೆ ವೆರಿ ಪವರ್ಫುಲ್, ಅದಿದ್ರೆ ನಿಮ್ಗೆ ಯಾವ ಲೈಟ್ ಬೇಡ ಏನ್ ಬೇಡ, ಅದಿದ್ರೆ ಸುಭಿಕ್ಷೆ ಚೆನ್ನಾಗಿರುತ್ತೆ. ಸೊ ಆ ಸತ್ರಾಧಿಪ ರಾಜ ಸೂರ್ಯನ ತಪಾಸ್ ಮಾಡಿ ಆ ಮಣಿಯನ್ನು ಪಡ್ಕೊಂಡಿರ್ತಾರೆ. ಆ ಮಣಿಯನ್ನು ನೋಡಿ ಒಂದ್ಸರಿ ಸಭೆಯೊಳಗೆ ತೋರಿಸ್ತಾರೆ. ಅವಾಗ ಕೃಷ್ಣ ಕೂಡ ಆ ಸಭೆಯಲ್ಲಿರ್ತಾರೆ. ಸತ್ರಾಧಿಪ ನೀವು ಒಬ್ಬನೇ ಆಗಿಬಂದ್ಯಪ್ಪ, ಆದ್ರೆ ಇಡೀ ರಾಜ್ಯಕ್ಕೆ ಕೊಡುವುದು ಎಲ್ಲ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ನನಗೆ ಕೊಡುವ ನಾನು ರಾಜ್ಯದಲ್ಲಿ ಎಲ್ಲರಿಗೂ ಇಟ್ಕೊಳ್ತೀನಿ ಅಂತ ಹೇಳಿದಾಗ ಸತ್ರಾಧಿಪಿಗೆ ಕೃಷ್ಣ ಕೇಳಿದಾನೆ ಅಂತಂದ್ರೆ ಹೆದರ್ಕು ಬಿಡ್ತಾನು. ಕೃಷ್ಣ ಕೇಳಿದಾನಂದ್ರೆ ಇವ್ನು ಬಂದಿಲ್ಲ ಬಂದ್ರೆ ಇವ್ನು ತಗೊಂಡೇ ಬಿಡ್ತಾರೆ, ಇವ್ನು ಬಿಡಲ್ಲ ಇದನ್ನ, ಇದು ಅವ್ನ ಆಸೆ ಆಗಿದೆ ಅಂದ್ರೆ ಅಂದ್ಕೊಂಡು ಕಷ್ಟ. ಅವನೇನ್ ಮಾಡ್ತಾನೆ, ಅವ್ನ ತಮ್ಮ ಸತ್ರಾಧಿಪನ ತಮ್ಮ ಯಾರು ಅಂತಂದ್ರೆ ಪ್ರಸೇನ. ಪ್ರಸೇನ ಸತ್ರಾಧಿಪನ ತಮ್ಮ. ಪ್ರಸೇನ ಮತ್ತೆ ಪ್ರಸೇನ ಕಾಡಿಗೆ ಭೇಟಿ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಸತ್ರಾಧಿಪ ಲೈಟ್ ಅಲ್ಲ, ಸಮಯ ಪವರ್ಫುಲ್ ಆ್ಯಪ್. ಸೊ ಪ್ರಸೇನಿಗೆ ಆ ಮಣಿ ಕೊಡ್ತಾನೆ, ತಗೊಂಡು ಹೋಗಿ ಕಾಡಿಗೆ ಭೇಟಿಗೆ. ಪ್ರಸೇನ ಫ್ರೆಂಡು ಕೃಷ್ಣ, ಅವ್ನು ನೀ ಕೃಷ್ಣನ ಕರೀತಾರೆ, ಬಾ ನೀನು ನೀನು ಇಬ್ರು ಕಾಡಿಗೆ ಹೋಗೋಣ ಭೇಟೆ ಹೋಗೋಣ. ಸೊ ಪ್ರಸೇನ ಕೃಷ್ಣ ಮತ್ತೆ ಬೇರೆ ಬೇರೆಯವ್ರನ್ನ ಸೇರಿಕೊಂಡು ಕಾಡಿಗೆ ಭೇಟೆ ಹೋಗ್ತಾರೆ. ಆ ಕಾಡಲ್ಲಿ ಏನಾಗ್ತದೆ ಅಂತಂದ್ರೆ ಪ್ರಸೇನ ತಪ್ಪಿಸ್ಕೊಂಡ್ಬಿಡ್ತಾರೆ. ಮೇನ್ ಶೂಟಿಗಳು ಎಂಟು ಜನ ಇರ್ತಾರೆ, ಅವ್ನ ಬಿಟ್ಟು ಒಬ್ಬರೇ ಹೋಗ್ಬಿಡ್ತಾರೆ. ಒಬ್ಬರೇ ಹೋದಾಗ ಅಲ್ಲೊಂದು ಸಿಂಹ ಅವರನ್ನ ಕೊಡುತ್ತೆ. ಪ್ರಸೇನನ್ನ ಅಟ್ಯಾಕ್ ಮಾಡಿ ಕೊಂದು ಆ ಮಡಿಯಿಂದ ತಗೊಂಡು ಸಿಂಹ ಮುಂದೆ ಹೋಗ್ಬಿಡ್ತಾರೆ. ಮುಂದೆ ಹೋದಾಗ ಅಲ್ಲಿ ಒಂದು ಕರಡಿ, ಕರಡಿ ಆಕ್ಚುಲಿ ಸಿಂಹದಷ್ಟು ಪವರ್ಫುಲ್ ಅಲ್ಲ, ಆದ್ರೂ ಅದು ದೊಡ್ಡ ಪವರ್ಫುಲ್ ಕರಡಿ. ಆ ಕರಡಿ ಏನ್ ಮಾಡುತ್ತೆ, ಸಿಂಹವನ್ನು ಕೊಂದು ಆ ಮಡಿಯಿಂದ ಕಿತ್ಕೊಂಡು ಹೋಗುತ್ತೆ. ಸೊ ಪ್ರಸೇನ ಸತ್ತು ಹೋದ, ಅವರೆಲ್ಲ ಹುಡುಕ್ತಾರೆ, ಸಿಗ್ಲಿಲ್ಲ. ಪ್ರಸೇನ ಎಲ್ಲೂ ಸಿಗ್ಲೇ ಇದ್ದ ತಕ್ಷಣ ಕೃಷ್ಣ ಮತ್ತು ಅವನ ಗೆಳೆಯರು ವಾಪಸ್ಸು ಮತ್ತೆ ಬಂದ್ಬಿಡ್ತಾರೆ ಊರಿಗೆ. ಅವಾಗ ಸತ್ರಾಧಿಪ ಹೇಳ್ತಾರೆ, ಇಲ್ಲ ಪ್ರಸೇನ ಕಾಣಲೇ ಇಲ್ಲ. ಅವಾಗ ಸತ್ರಾಧಿಪ ಅಂತ ಹೇಳೋದು ನಾನು ಅನ್ಕೋತೀನಿ, ಕೃಷ್ಣ ಏನೋ ಮಾಡ್ತಾನೆ ಈ ಮಣಿ ತಗೊಳಿಕ್ಕೆ ಅಂತ ಹೇಳಿ ನನ್ನ ತಮ್ಮದ್ರ ಮೇಲೆ ಬಂದು ಮಣಿ ಅಪಹರಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಕಾಣ್ಕೋತಾರೆ. ಅದು ಕೃಷ್ಣನ ಕಿವಿ ಬೀಳುತ್ತೆ. ಕೃಷ್ಣನ್ ಗೊತ್ತಾಗುತ್ತೆ, ನಾನು ಚಂದ್ರನ ನೋಡಿದ್ದಕ್ಕೆ ಈ ಅಪವಾದ ನನಗೆ ಬಂದಿದೆ ಅಂತ. ಆಗ ಕೃಷ್ಣ ಏನ್ ಮಾಡ್ತಾನೆ, ಇಲ್ಲ ನಾನು ಹುಡ್ಕೊಂಡ್ಬರ್ತೀನಿ, ಮತ್ತೆ ಕೆಲವರು ಕರ್ಕೊಂಡು ಕಾಡಿ ಹೋಗ್ತಾರೆ, ಹುಡುಕ್ತಾರೆ. ಅಲ್ಲಿ ಪ್ರಸೇನ ಹಣ ಸಿಗುತ್ತೆ, ಪ್ರಸೇನ ಸಣ್ಣ ಬಿದ್ದಿರ್ತಾರೆ. ಆ ಪ್ರಸೇನ ನೋಡ್ತಾರೆ, ಆ ಜಗದಲ್ಲಿ ಅರ್ಥ ಮಾಡ್ತಾರೆ, ಅದು ಸಿಂಹದ ಜೊತೆ ಕುದ್ದಾಡಿದೆ ಅಂತ ಗೊತ್ತಾಗುತ್ತೆ. ಆ ಸಿಂಹದ ಹೆಜ್ಜೆಗಳನ್ನ ಹುಡ್ಕೊಂಡು ಮುಂದೆ ಹೋಗ್ತಾರೆ. ಅಲ್ಲಿ ಮುಂದೆ ಹೋದಾಗ ಒಂದು ಕರಡಿ ಜೊತೆಗೆ ಸಿಂಹಕ್ಕೆ ಇದ್ದಾಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಸಿಂಹ ಸತ್ತು ಬಿದ್ದಿರುತ್ತೆ, ಆ ಕರಡಿ ಹೆಜ್ಜೆಗಳನ್ನ ಹಿಡ್ಕೊಂಡು ಮುಂದೆ ಹೋದಾಗ ಒಂದು ಗವಿಯೊಳಗೆ ಹೋಗ್ತಾರೆ. ಆ ಗವಿಯೊಳಗೆ ಹೋದಾಗ ಅಲ್ಲಿ ಒಬ್ಬ ಸುಂದರ ತರುಣಿ, ಆಕೆ ಜಾಮ. ಆ ಜಾಮ
ತೊಟ್ಟಿ ಕಟ್ಟಿ ಒಂದು ಹಾಡು ಹಾಡ್ತಾ ಇದ್ದಾರೆ. ಏನ್ ಹಾಡು ಹಾಡ್ತಿರ್ತಾರೆ ಅಂದ್ರೆ, ಸಿಂಹ ಪ್ರಸೇನ ಮವನಿ ಸಿಂಹೋ ಜಾಂಬವನ ಸುಕುಮಾರ ಮಾರುವಡಿ ನವಹೇಶ ಸಮಂತಕ. ಅಂದ್ರೆ ಸಿಂಹ ಪ್ರಸೇನನನ್ನ ಹತ ಮಾಡಿದ್ರು, ಸಿಂಹವನ್ನ ಜಾಂಬವಂತ ಹತ ಮಾಡಿದ ಈ ಸಮಂತಕ ಮಣಿಯನ್ನ ಇಲ್ಲಿ ತಂದು ನಾನು ಇಲ್ಲಿ ಕಟ್ಟಿದ್ದೀನಿ ಅಳಬೇಡ ಮಗು ಅಂತ ಹೇಳಿ ತೊಟ್ಲಿ ಕಟ್ಟಿ ಹಾಡಾಡ್ಕೊಂಡು ಆಟ ಆಡ್ತಾರೆ. ನೋಡ್ತಾರೆ, ನೋಡಿ ಗೊತ್ತಾಯ್ತಾರೆ ಸಮಂತಕ ಮಣಿಯ ಖುಷಿ ಹೋಯ್ತು. ಸಂತೋಷದಿಂದ ತನ್ನ ವಾದ್ಯದಲ್ಲಿ ಅವಳು ಹೋಗ್ತಾರೆ, ಶಂಖ ಹೋಗ್ತಾರೆ. ಶಂಖ ಹೋಗ್ಲಿಕ್ಕೆ ಎರಡು ರೀತಿ, ಒಂದು ಯುದ್ಧಕ್ಕೆ ಬಾ ಉದ್ದೇಶದಂತ, ಒಂದು ಅಥವಾ ನನಗೆ ಏನಾದ್ರು ಕೊಡು ಇಚ್ಛೆ. ಎರಡು ರೀತಿಯಲ್ಲಿ ವಾದ್ಯದಲ್ಲಿ ಹೋಗಿ ಶಂಖ ಹೋಗಿ. ಸೊ ಈ ಶಂಖ ಹೋಗಿದ ತಕ್ಷಣ ಜಾಂಬವನ ಮಾಡ್ಕೊಂಡಿರ್ತಾನೆ ಅವ್ರು, ಎದ್ದು ಬಂದು ಇವ್ರು ನನ್ನ ಯುದ್ಧ ಕರೀತಿದ್ದಾನೆ ಯಾರು ಅಂತ ಹೇಳಿ ಕೃಷ್ಣನ ಜೊತೆಗೆ ಜಾಂಬವಂತ ಯುದ್ಧ ಪ್ರಾರಂಭ ಮಾಡ್ತಾನೆ. ಜಾಂಬವಂತನಿಗೆ ಕೃಷ್ಣನಿಗೆ 18 ದಿನಗಳ ಕಾಲ ಯುದ್ಧ ಹೊರಗಡೆ ಜನ ಕಾಯ್ತಿದ್ರಲ್ಲ, ಒಂದು ವಾರ ಕಾಯ್ತಾರೆ. ಬರಲಿಲ್ಲ ಕೃಷ್ಣ, ಬರಲಿಲ್ಲ ಅಂತ ಕೃಷ್ಣ ಕೃಷ್ಣ ಕೃಷ್ಣಾರ್ಪಣ ಆದವರು ಹೋಗ್ಬಿಡ್ತಾರೆ. ಸೊ 18 ದಿನ ಆದ್ಮೇಲೆ ಜಾಂಬು ಅಂತ ಕೇಳ್ತಾರೆ, ಅಯ್ಯ ನನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ಯಾರು ಸಾಧ್ಯ ಇಲ್ಲ, ನೀವು 18 ದಿವಸದಿಂದ ನನ್ನ ಜೊತೆ ಯುದ್ಧ ಮಾಡ್ತೀರ, ನೀವು ಯಾರು ಅಂತ ಕೇಳಿದಾಗ ಕೃಷ್ಣ ತನ್ನ ರಾಮಾವತಾರವನ್ನು ತೋರಿಸ್ತಾರೆ, ರಾಮಾವತಾರ ರೂಪ ತೋರಿಸ್ತಾರೆ. ಜಾಂಬು ಅಂತ ಯಾರು ಅಂತ ಹೇಳಿದ್ರೆ, ರಾಮಾಯಣ ಕಾಲದಲ್ಲಿ ಹನುಮಂತ ಮತ್ತು ಅವರೆಲ್ಲ ಇದ್ರಲ್ಲ ಕೃಷ್ಣದೊಳಗೆ, ಅದರೊಳಗೆ ಜಾಂಬವಂತರು ಇದ್ದ. ಜಾಂಬವಂತರು ರಾಮ ಜೊತೆ ಹೋಗಿ ಲಂಕೆ ಯುದ್ಧ ಮಾಡಿ ಆಮೇಲೆ ಸೀತೆ ತೋರಿಸ್ಕೊಂಡು ಇವರೆಲ್ಲ ಅಯೋಧ್ಯೆ ಹೋಗ್ತಾರೆ. ಆಗ ರಾಮ ಎಲ್ರಿಗೂ ವಾಯುತೋಷಗಳನ್ನು ಕೊಡ್ತಾರೆ, ಹನುಮಂತನಿಗೆ ಮತ್ತೊಬ್ಬರಿಗೆ ಕೊಡ್ತಾರೆ. ಆಗ ಜಾಂಬವಂತನಿಗೆ ಏರ್ಪೋರ್ಟಿಗೆ ಹೋಗ್ತಾರೆ. ಅವಾಗ ಅಂತಾರೆ ಜಾಂಬವಂತ ಅಂತಾರೆ, ರಾಮದೇವ್ರೆ ನನಗೇನೋ ನಿಮ್ಮ ಜೊತೆ ಎಲ್ಲ ಯುದ್ಧ ಮಾಡಬೇಕಂತ ಆಸೆ ಇದೆ, ನಿಮ್ಮ ಜೊತೆ ಮುದ್ದಾಡಬೇಕಂತ ಆಸೆ ಇದೆ, ನನಗೆ ಅವಕಾಶ ಮಾಡಿಕೊಡು ಅಂತ ರಾಮ ಹೇಳ್ತಾರೆ. ಈಗಿಲ್ಲ, ಮುಂದೊಂದು ದಿನ ನನಗೆ ಅವರ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಕೃಷ್ಣ ನೆನಪು ಮಾಡ್ತಾರೆ, ಜಾಂಬವಂತ ನೀವು ನನಗೆ ಒಂದು ಆಸೆ ಪಟ್ಟಿದ್ದಿಲ್ಲ, ನನ್ನ ಜೊತೆ ಯುದ್ಧ ಮಾಡಬೇಕು, ಮೊದಲ ಯುದ್ಧ ಮಾಡಬೇಕು ಅಂತ ಅದನ್ನು ಈಗ ಪೂರೈಸಿದ್ದೀನಿ ಅಂತ. ಹಾಗೆ ಜಾಂಬವಂತನೇ ಎಂತ ತಪ್ಪಾಯಿತು, ನನಗೆ ಹಿಂದೆ ಕೈ ಮಾಡ್ತೀನಿ ಅಂತ ಹೇಳಿ ಆ ಮಣಿ ಸಮಂತಕ್ಕೆ ಮಣಿಯನ್ನು ಕೊಡ್ತಾನೆ, ಮಗಳನ್ನು ಮದುವೆ ಮಾಡಿಕೊಡ್ತಾನೆ. ಸಮಂತಕ ಮಣಿ ಮತ್ತು ಮಗಳನ್ನು ಮದುವೆ ಮಾಡಿಕೊಂಡು ಕೈ ಮುಗಿತಾನೆ. ಆಗ ಮಗಳನ್ನ ಜಾಂಬವಂತಿಯನ್ನ ಮತ್ತು ಸಮಂತಕ ಮಣಿಯನ್ನು ಕರ್ಕೊಂಡ್ಬಂದು ವಾಪಸ್ಸು ಸತ್ರಾಧಿಪತಿಗೆ ಆ ಮಣಿಯನ್ನು ಕೊಡ್ತಾನೆ. ನೋಡಪ್ಪ ಇದೀಗ ಆಗಿದೆ, ಪ್ರಸೇನ ಸತ್ತೋಗಿದ್ದಾನೆ, ಈಗೆಲ್ಲ ಆಯಿತು ಅಂತ ಹೇಳಿ ಈಗ ಜಾಂಬವಂತಿ ಜಾಂಬವಂತನ ಮಗಳು ಅಂತ ಹೇಳಿ ವಾಪಸ್ಸು ಮಣಿ ಕೊಟ್ಟಾಗ ಸತ್ರಾಧಿಪತರಾದ ಹೇಳ್ತಾರೆ, ಬೇಡಪ್ಪ ಕೃಷ್ಣ ಇದು ನನ್ನ ಹತ್ರ ಇರಬೇಕಾಗಿಲ್ಲ, ಇದು ನನ್ನ ಹತ್ರ ಇರಬೇಕು, ಇದನ್ನು ಕಾಪಾಡ್ಕೊಳ್ಳೋ ಇಲ್ಲೇನೆ ನಮ್ಮ ಹತ್ರ ಇದನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನನ್ನ ಮಗಳು ಸತ್ಯಭಾಮೆ